ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಸ್ವಚ್ಛತಾ ಅಭಿಯಾನ ಅಂಗವಾಗಿ ಅತ್ತಿಬೆಲೆ ಪುರಸಭೆ ವತಿಯಿಂದ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾಲ್ನಡಿಗೆ ಜಾಥಾದಲ್ಲಿ ಅತ್ತಿಬೆಲೆ ಪುರಸಭೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಸಾಥ್ ನೀಡಿದರು. ಇನ್ನು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಅತ್ತಿಬೆಲೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಮಂಜುನಾಥ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಸಿಕಸ ಒಣಕಸ ವಿಂಗಡಣೆ ಮಾಡಿ ಗೊಬ್ಬರ ತಯಾರು ಮಾಡಿದ ಮಹಿಳಾ ಸಾಧಕರಿಗೆ ಪುರಸಭೆ ವತಿಯಿಂದ ಅಭಿನಂದನೆಗಳು ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪುರಸಭೆ ಕಚೇರಿಯ ವ್ಯವಸ್ಥಾಪಕರಾದ ನಂಜುಂಡಸ್ವಾಮಿ, ಪರಿಸರ ಅಭಿಯಂತರರು ಯಾಸ್ಮಿನ್ ಸುಲ್ತಾನ್, ಕಿರಿಯ ಆರೋಗ್ಯ ಅಧಿಕಾರಿ ಶೆಹಜಾನ್, ಕಂದಾಯ ಅಧಿಕಾರಿಗಳಾದ ಜ್ಯೋತಿ ಮತ್ತು ಪುರಸಭೆಯ ಪೌರ ಕಾರ್ಮಿಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. Thank you.
ಆಕ್ಚುಲಿ ತುಂಬಾ ವೇಸ್ಟ್ ಎಲ್ಲ ಗವರ್ನಮೆಂಟ್ ಕಡೆ ಇಲ್ಲಿ ಪುರಸಭೆಗೆ ಹೋಗ್ತಾ ಇದೆ ಅಂತ ನಾವು ಕಂಪೋಸ್ಟ್ ಮಾಡೋಣ ಅಂತ ಒಂದು ಮೂರು ಜನ ನಾವು ಫ್ರೆಂಡ್ಸ್ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸರಿ ವೇಸ್ಟ್ ಮಾಡೋದು ಬೇಡ, ನಾವೇ ಒಂದು ಬಿನ್ ಇಟ್ಕೊಂಡು ಮಾಡೋಣ ಅಂತ ನಾವು ಬಿನ್ಗಳು ಇಟ್ಕೊಂಡು ನಾವು ಕಂಪೋಸ್ಟ್ 2 ಇಯರ್ಸಿಂದ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಕಂಪೋಸ್ಟ್ ಎಲ್ಲ. ಇನ್ನೂ ಇದಕ್ಕೆ ಇದನ್ನ ಮುಂದೆ ವರ್ಷಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕಸನ ಹೇಗೆ ಪರಿವರ್ತನೆ ಮಾಡ್ತೀರಾ? ಬಿನ್ಗಳಿಗೆ ಹಾಕೊಂಡು ಆಮೇಲೆ ಅದಕ್ಕೆ ನಮ್ಗೆ ಇವರು ಪಂಚಾಯತಿಯವರು ಸ್ವಲ್ಪ ಕಲ್ಚರ್ ಎಲ್ಲ ಕೊಟ್ಟಿದ್ರು, ಅದನ್ನ ಆಮೇಲೆ ಮೈಕ್ರೋ ಪೌಡರ್ ಎಲ್ಲ ಯೂಸ್ ಮಾಡ್ಬಿಟ್ಟು ನಾವು ಕಂಪೋಸ್ಟ್ ರೆಡಿ ಮಾಡ್ತೀವಿ. ಎಲ್ಲ ನಮ್ಮ ಗಿಡಗಳಿಗೆ ನಾವು ಉಪಯೋಗಿಸ್ಕೊಳ್ತೀವಿ. ಫ್ರಮ್ ಪಾಸ್ಟ್ 5 ಇಯರ್ಸ್ ಐ ಬಿನ್ ಡೂಯಿಂಗ್ ದಿಸ್ ಕಂಪೋಸ್ಟ್. ಸೊ ವೇಸ್ಟ್ ವೇಸ್ಟ್ನ ಯಾಕೆ ಸುಮ್ಮನೆ ಆಚೆ ಬಿಸಾಕೋದು ಅಂದ್ಬಿಟ್ಟು ನನ್ನ ಮನೇಲೇ ಒಂದು ಪಾಟ್ ಇಟ್ಕೊಂಡು ರೆಡಿ ಮಾಡ್ತಿದ್ದೆ. ಆಮೇಲೆ ಇಲ್ಲಿ ಹತ್ತಿ ಬೆಲೆಗೆ ಬಂದಮೇಲೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಫ್ರಮ್ ಪಾಸ್ಟ್ 2 ಇಯರ್ಸ್ ವಿ ಹ್ಯಾವ್ ಬಿನ್ ಡೂಯಿಂಗ್ ಕಮ್ಯುನಿಟಿ ಕಂಪೋಸ್ಟಿಂಗ್. ಪಂಚಾಯತ್ ಅವರಿಂದ ನಮಗೆ ತುಂಬ ಹೆಲ್ಪ್ ಸಿಗ್ತಾ ಇದೆ. ಈ ಕಂಪೋಸ್ಟಿನ ಮುಂದಕ್ಕೆ ವಿ ಹ್ಯಾವ್ ಸ್ಪೋಕನ್ ಟು ದಿ ಪಂಚಾಯತ್ ಅಗೇನ್ ರಿಗಾರ್ಡಿಂಗ್ ದಿಸ್. ಸಿನ್ಸ್ ವಿ ಆರ್ ಪ್ರೊಡ್ಯೂಸಿಂಗ್ ಕ್ವೈಟ್ ಅ ಬಿಟ್, ವಿ ಡೋಂಟ್ ನೋ ವಾಟ್ ಟು ಡೂ ವಿತ್ ದ್ಯಾಟ್. ಸೊ ಫಾರ್ ಮಾರ್ಕೆಟಿಂಗ್ ವಿ ನೀಡ್ ದೇರ್ ಹೆಲ್ಪ್. ಸೊ ವಿ ಹ್ಯಾಡ್ ಎ ಡಿಸ್ಕಷನ್ ಲಾಸ್ಟ್ ವೀಕ್, ದೇ ಹ್ಯಾವ್ ಬಿನ್ ಅ ಗ್ರೇಟ್ ಹೆಲ್ಪ್. ಥ್ಯಾಂಕ್ ಯು. ಕಂಪೋಸ್ಟ್ ಮಾಡೋದಂದ್ರೆ 5 ಇಯರ್ಸ್ ಆಯ್ತು ನಾವು ಬಂದು ಅತಿ ಕಲಿಯಲು. ಅವಾಗಿಂದ ನಮ್ಮಲ್ಲಿ ನಾವೇ ಹಾಕೊಂಡು ಮಾಡ್ತಾ ಇದ್ದೀವಿ. ಅದು ಗಿಡಗಳಲ್ಲಿ ಮಾತ್ರ ಹಾಕೋತೀವಿ. ಈ ಕಸನ ಈಗ ಗೊಬ್ಬರವಾಗಿ ಹೇಗೆ ಪರಿವರ್ತನೆ ಮಾಡ್ತಾರೆ? ಹಣ್ಣು ಅಂತೆಲ್ಲ ಇದಿರುತ್ತಲ್ಲ ಅದೆಲ್ಲ ಸೇರಿಸ್ಬಿಟ್ಟು ಒಂದು ಬಕೆಟಲ್ಲಿ ಸ್ಟಾಕ್ ಮಾಡ್ತೀವಿ. ಅದ್ರಲ್ಲಿ ಸ್ವಲ್ಪ ಮರಳು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ. ಒಂದು 3 ಮಂತ್ಸ್ 4 ಮಂತ್ಸ್ ಆದಮೇಲೆ ಗಿಡಗಳಿಗೆ ಹಾಕ್ತೀವಿ. ವೇಸ್ಟ್ ಇಸ್ ಎ ಬಿಗ್ ಪ್ರಾಬ್ಲಮ್. ಸೊ ನಮಗೆ ಆದಷ್ಟು ಹಿಂಗೆ ಲೈಕ್ ಈ ಕಾರ್ಯಕ್ರಮ ಏನು ಮಾಡ್ಕೊಂಡಿದ್ದೀವಿ, ಸಾರ್ವಜನಿಕರು ತಮ್ಮ ತಮ್ಮ ಮನೆಯಲ್ಲಿ ಹಸಿ ಕಸವನ್ನು ಎಲ್ಲೆಂದರೂ ಬಿಸಾಕಿ ಮಿಕ್ಸ್ ಮಾಡಿ ಬಿಸಾಕೋ ಬದಲು ಹಸಿ ಕಸದಿಂದ ಗೊಬ್ಬರ ಮಾಡ್ಬೋದು, ಒಣಕಸನ ರೀಸೈಕಲ್ ಮಾಡ್ಬೋದು. ಅವ್ರು ಅದರಿಂದ ಏನು ಕಸದಿಂದ ಏನು ಬೆಲ್ಟನ್ನು ಕೂಡ ಇದು ಮಾಡ್ಕೋಬೋದು, ಹಸಿ ಕಸನ ಗೊಬ್ಬರ ಮಾಡ್ಬೋದು. ಮತ್ತು ಒಣಕಸನ ಅವರು ಇಟ್ಕೊಂಡು ಕೂಡಿಟ್ಕೊಂಡು ಅದನ್ನ ಸೇಲ್ ಮಾಡೋದು, ಅದರಿಂದ ಏನೋ ಒಂದು ಆದಾಯ ಬರೋದು, ಆ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈವನ್ ನಮಗೂ ಕೂಡ ಪುರಸಭೆಗೆ ವೇಸ್ಟ್ ಹ್ಯಾಂಡಲ್ ಮಾಡಲಿಕ್ಕೂ ಮ್ಯಾನೇಜ್ ಮಾಡಲಿಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಮೂಲಕ ನಮಗೆ. ಇಂದಿನ ಅತ್ತಿಬೆಲೆ ಪುರಸಭಾ ವ್ಯಾಪ್ತಿಯಲ್ಲಿ
ಶಾಲಾ ಮಕ್ಕಳೊಂದಿಗೆ ಹಾಗೂ ನಮ್ಮ ಪುರಸಭೆಯ ಸಿಬ್ಬಂದಿಯೊಡನೆ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸತಕ್ಕಂತಹ ಕಾರ್ಯಕ್ರಮ ನಮ್ಮಕೊಂಡಿದ್ವಿ. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ನಮ್ಮ ಪುರಸಭೆಯ ಪ್ರತಿನಿತ್ಯ ಕಸದ ವಾಹನಗಳು ಮನೆ ಬಾಗಿಲಿಗೆ ಬರ್ತವೆ. ಹಸಿ ಕಸ, ಒಣಕಸ, ಈ ತ್ಯಾಜ್ಯ ವಸ್ತುವನ್ನಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸಿ ಸಾರ್ವಜನಿಕರು ಪುರಸಭೆಗೆ ನೀಡಿ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡ್ತೀರಾ, ಅತ್ತಿಬೇಲು ಪುರಸಭೆಯ ಸ್ವಚ್ಛತೆಗೆ ಆದ್ಯತೆ ನೀಡಿ ಕಸ ಮುಕ್ತ ನಗರವನ್ನಾಗಿ ಮಾಡಲು ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ಅಲ್ಲದೆ ಈಗಾಗಲೇ ಅನೇಕ ಬಾರಿ ಬೀದಿ ನಾಟಕ ಮತ್ತು ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸುವ ಮುಖಾಂತರ ಮತ್ತು ಬ್ಲಾಕ್ ಸ್ಪಾಟ್ಗಳನ್ನ ಸುಂದರೀಕರಿಸುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ವಿ. ಈಗಾಗಲೇ ನಾವು ಅತ್ತಿಬೇಲಿಗೆ ಅನೇಕ ಬಾರಿ ಸಾರ್ವಜನಿಕ ಕರಪತ್ರದ ಮೂಲಕ ಹಾಗೂ ಆಟೋ ನಮ್ಮ ಪುರಸಭೆಯ ಆಟೋ ಮೂಲಕ ಕಸನ ಎಲ್ಲಂದ್ರೆಲ್ಲ ಬಿಸಾಡದೆ ಪುರಸಭೆಗೆ ವಾಹನಗಳಿಗೆ ನೀಡಿ ಅಂತ ಈಗಾಗಲೇ ಅನೇಕ ಬಾರಿ ಮನವರಿಕೆ, ತಿಳುವಳಿಕೆ, ಅರಿವು ಕಾರ್ಯಕ್ರಮ ಎಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ಸಾರ್ವಜನಿಕರು ನಮ್ಮ ಕರೆಗೆ ಹೂಗುಟ್ಟು ಅವರು ಸಹಕಾರ ನೀಡಿ ಕಸವನ್ನು ನಮ್ಮ ಕಸದ ಗಾಡಿಗೆ ನೀಡಲು ಸಹಕರಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಾವು ಮುಲಾಜಿಲ್ಲದೆ ದಂಡ ವಿಧಿಸುವ ಮೂಲಕ ಸಾರ್ವಜನಿಕರಲ್ಲಿ ತಿರ್ಗಾ ಮತ್ತೆ ಏನು ಕಸನ ಬಿಸಾಕಬಾರ್ದು ಅಂತೇಳಿ ದಂಡ ವಿಧಿಸುವ ಮೂಲಕ ನಾವು ಸಾರ್ವಜನಿಕ ಆ ರೀತಿಯಲ್ಲಿ ತಿರುಗಿ ಮತ್ತೆ ಮನವರಿಕೆ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡದೆ ತಾವುಗಳು ನಮ್ಮ ಈ ಏನು ನಿಮ್ಮ ಮಕ್ಕಳು, ಶಾಲಾ ಮಕ್ಕಳು, ನಿಮ್ಮ ಮಕ್ಕಳು ಎಲ್ಲರೂ ಸಹಕಾರ ಕೊಟ್ಟು ಅತ್ತಿಬೇಲು ಪುರಸಭೆಗೆ ಕಸವನ್ನು ಬಿಸಾಕ್ದಿರಾ, ಕಸವನ್ನು ವಿಂಗಡಿಸಿ ಮೂಲದಲ್ಲಿ ವಿಂಗಡಿಸಿ ಕೊಡುವಂಥ ಅರಿವನ್ನು ನಿಮಗೆ ಈಗಾಗಲೇ ಜನ ಮನೆ ಬಾಗಿಲು ತಲುಪಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕಸವನ್ನು ವಿಂಗಡಿಸಿ ಕೊಡೋದಕ್ಕೆ ವಿನಂತಿಸ್ಕೊಳ್ಳುತ್ತೇನೆ. ಹಾಗೂ ಮುಂದಿನ ದಿನದಲ್ಲಿ ನವರಾತ್ರಿ ಬರ್ತಾಯಿದೆ. ಅತ್ತಿಬೇಲು ಪುರಸಭೆಯ ಜನತೆಗೆ ನವರಾತ್ರಿ ದಿನದಲ್ಲಿ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ರಿಗೆ ವಿನಂತಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಅತ್ತಿಬೇಲು ಪುರಸಭಾ ಕಚೇರಿ ವತಿಯಿಂದ ಅತ್ತಿಬೇಲು ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲಾ ಕಾಲೇಜಿನ ಮಕ್ಕಳನ್ನು ಒಳಗೊಂಡಂತೆ ಹಾಗೂ ಎಲ್ಲ ಶಿಕ್ಷಕ ವೃಂದದವರನ್ನು ಒಳಗೊಂಡಂತೆ ಹಾಗೂ ನಮ್ಮ ಅತ್ತಿಬೇಲು ಪುರಸಭೆ ಎಲ್ಲ ಕಚೇರಿಯ ಅಧಿಕಾರಿ ನೌಕರರು ಮತ್ತು ಪೌರ ಕಾರ್ಮಿಕರನ್ನು ಒಳಗೊಂಡಂತೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಮೊನ್ನೆ ಕೇಂದ್ರ ಸರ್ಕಾರದ ಒಂದು ಏನು ಕಾರ್ಯಕ್ರಮದ ಆದೇಶದಂತೆ ನಾವು ದಿನಾಂಕ 14/9/2024 ದಿನಾಂಕ 2/10/2024 ಅಂದರೆ ಗಾಂಧಿ ಜಯಂತಿಯವರೆಗೆ ನಾವು ಪ್ರತಿದಿನ ಮೊನ್ನೆ ಕೇಂದ್ರ ಸರ್ಕಾರದ ಆದೇಶದಂತೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಮೊನ್ನೆ ಕೇಂದ್ರ ಸರ್ಕಾರದ ಆದೇಶದಂತೆ ಪ್ರತಿದಿನ ನಾವು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಬೇಕು, ಬ್ಲ್ಯಾಕ್ ಪಾಯಿಂಟ್ಸ್ಗಳು ಎಲ್ಲೆಲ್ಲಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು, ಮತ್ತು ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳ ಸುತ್ತಮುತ್ತ ಏನು ಆರೋಗ್ಯವನ್ನು ಕಾಪಾಡುವಂಥ ಹಿತದೃಷ್ಟಿಯಿಂದ ಅಲ್ಲಿ ನಾವು ಕ್ಲೀನಿಂಗನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ, ಶಾಲಾ ಕಾಲೇಜು ಮಕ್ಕಳ ಸಹಭಾಗಿತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ. ನಾಳೆ ಕೂಡ ಈ ಕಾರ್ಯಕ್ರಮವನ್ನು ನಾವು ಏನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ನಾಳೆ ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತರ ಒಂದು ಜಯಂತಿ ಇರೋದರಿಂದ ಮಹಾತ್ಮ ಗಾಂಧೀಜಿಯವರ ಪ್ರಯತ್ನ ಏನು ಅವರ ಜಯಂತಿ ಪ್ರಯುಕ್ತವಾಗಿ ಇಲ್ಲಿ ವೆಟ್ ಸಿಗ್ರಿಗೇಷನ್ ಏನೋ ದಿ ಒಂದು ಸೆಂಟ್ರನ್ನು ನಾವು ಉದ್ಘಾಟನೆಯನ್ನು ಕೂಡ ನಾಳೆ ಮಾಡ್ತಾ ಇದ್ದೇವೆ. ಸೊ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಸ್ವಚ್ಛ ಭಾರತ, ಆರೋಗ್ಯ ಭರಿತ ಭಾರತ ಅಂಥೇಳಿ ಈ ಒಂದು ಸ್ಲೋಗನನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸಾರ್ವಜನಿಕರಲ್ಲಿ ಒಂದು ಅರಿವನ್ನು ಮೂಡಿಸಬೇಕು, ಶಾಲಾ ಕಾಲೇಜು ಮಕ್ಕಳಲ್ಲಿ ಅರಿವನ್ನು ಮೂಡಿಸಬೇಕು, ಜೊತೆಗೆ ನಮ್ಮ ಸುತ್ತಮುತ್ತ ನಮ್ಮ ಶಾಲೆಗಳು, ಸಾರ್ವಜನಿಕ ಕಚೇರಿಗಳು, ಮನೆಗಳು ಏನು ಸ್ವಚ್ಛವಾಗಿದ್ದರೆ ರೋಗ ರುಜಿನಗಳು ಬರೋದಿಲ್ಲ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇದಕ್ಕೆ ಕಾರಣ ಒಂದು ಸೊಳ್ಳೆಯಿಂದ ಬರ್ತಕ್ಕಂಥ ಏನು ಜ್ವರ ಅದು. ಹಾಗಾಗಿ ಸೊಳ್ಳೆಗಳು ಯಾಕೆ ಬರ್ತದೆ, ಎಲ್ಲಿ ಏನು ಅನ್ಕ್ಲೀನ್ ಇರ್ತದೋ, ಕ್ಲೀನ್ ಇರೋದಿಲ್ವೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ, ಅನವಶ್ಯಕವಾಗಿ ನೀರು ನಿಂತಿರೋ ಕಡೆ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಅಂಥ ಕಡೆ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಆ ಬಗ್ಗೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಒಂದು ಏನು ಜಾಥಾ ಕಾರ್ಯಕ್ರಮಗಳು, ಬೀದಿ ನಾಟಕ ಕಾರ್ಯಕ್ರಮಗಳ ಮೂಲಕ, ಭಿತ್ತಿಪತ್ರಗಳನ್ನು ವಿತರಣೆ ಮಾಡೋದ್ರ ಮೂಲಕ, ಮಾಧ್ಯಮಗಳಲ್ಲಿ ಪ್ರಕಟಣೆಯನ್ನು ಕೊಡೋದ್ರ ಮೂಲಕ ನಾವು ಸಾರ್ವಜನಿಕರಲ್ಲಿ ಈ ಒಂದು ಅರಿವನ್ನು ನಾವು ಮೂಡಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲೂ ಕೂಡ ಇವತ್ತು ನಮ್ಮ ಜಯಭಾರತಿ ಶಾಲೆ ಮಕ್ಕಳು ಮತ್ತು KLS ಶಾಲೆ ಮಕ್ಕಳು, ವಿವಿಧ ಶಾಲೆ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ, ಜೊತೆಗೆ ಶಿಕ್ಷಕರು ಉಂದವರು ಕೂಡ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ಟು ಬಂದು ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ SSCಗೆ ಕಾರಣರಾಗಿದ್ದೀರಿ. ತಮ್ಮೆಲ್ಲರಿಗೂ ಪುರಸಭೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಈಗಾಗಲೇ ಹೇಳ್ದಂಗೆ ನಾವು
14th-15th ಸೆಪ್ಟೆಂಬರಿಂದ ಕಂಟಿನ್ಯೂಸ್ಲಾಗಿ 2nd ಅಕ್ಟೋಬರ್ವರೆಗೂ ನಾವು ಕಂಟಿನ್ಯೂಸ್ ಆಗಿ ಸ್ವಚ್ಛತಾ ಹಿ ಸೇವೆ 2024 ಇದರಿಂದ ನಮಗೆ ಏನು ಸರ್ಕಾರ ಏನೇನು ಡೈರೆಕ್ಷನ್ಸ್ ಕೊಟ್ಟಿದೆ ಅದ್ರ ಅಂಗವಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡಿದ್ದೀವಿ. ಇವತ್ತು ಒಂದು ವಾಕೆಥಾನ್ ಕಾರ್ಯಕ್ರಮವನ್ನು ನಮ್ಮ KLS ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು ಮತ್ತು ಜಯಭಾರತಿ ಸ್ಕೂಲಿಂದ ಸ್ಟಾಫು ಮತ್ತು ಪ್ರಿನ್ಸಿಪಲ್ಸ್ ಎಲ್ಲ ಬಂದು ಎಲ್ಲ ಭಾಗವಹಿಸ್ತಿದ್ದಾರೆ. ಅವರೆಲ್ಲ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಆಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನನ್ನ ಧನ್ಯವಾದಗಳು. ಮೇನ್ಲಿ ಇದು ಬೇಸಿಕಲಿ ಏನಂತ ಹೇಳಿದ್ರೆ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ಏನಂತ ಹೇಳಿದ್ರೆ ನಮ್ಮ ಏನು ಮೋಸ್ಟ್ ಪ್ರಾಬ್ಲಮ್ ಎಲ್ಲರೂ ಗೊತ್ತು ವೇಸ್ಟ್ ಬಗ್ಗೆ, ಏನು ಸೆಗ್ರಿಗೇಷನ್ ಮಾಡಿಕೊಡ್ಬೇಕು ಮತ್ತು ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬಾರ್ದು. ಮೇನ್ಲಿ ಅರಿವು ಮೂಡಿಸುವ ಸಲುವಾಗಿ ನಾವು ಈ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡಿದ್ದೀವಿ. ಎಲ್ಲರೂ ಸಾರ್ವಜನಿಕರು ಇದನ್ನೆಲ್ಲ ತಮ್ಮ ಇದು ಮಾಡಿಕೊಂಡು ಅದ್ರ ಪ್ರಕಾರ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಪುರಸಭೆಯೊಂದಿಗೆ ಕೈ ಜೋಡಿಸಿ ಸಹಕಾರ ಮಾಡಬೇಕು ಅಂತ ಈ ಮೂಲಕ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೇನೆ. ಮನೆಯಿಂದ ಪ್ರೊಡ್ಯೂಸ್ ಆಗ ಹಸಿ ಕಸನ ತುಂಬ ಜನಕ್ಕೆ ಅದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇನ್ನೊಂದು ಸೈಟ್ ಖಾಲಿ ಇದ್ದರೆ ಅಲ್ಲಿಗೆ ಬಿಸಾಕ್ತಾರೆ. ಸೊ ಅದೆಲ್ಲ ತುಂಬ ನೋಡಿದ್ದೀವಿ ತುಂಬ ವರ್ಷದಿಂದ. ಸೊ ನಾನೇ ಡಿಸೈಡ್ ಮಾಡ್ಕೊಂಡು ಯಾಕೆ ಮನೇಲಿ ಒಂದು ಬಕೆಟ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡಬಾರ್ದು, ಹಸಿ ಕಸನ ಹಾಕ್ಬಿಟ್ಟು ಸ್ವಲ್ಪ ಮಣ್ಣಾದರೂ ಹಾಕಿ ಅದನ್ನು ಮುಚ್ಚಿ ಗೊಬ್ಬರ ಮಾಡೋಣ ಅಂದ್ಕೊಂಡು. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಿದಾಗ ಅರಕೆರೆಯಲ್ಲಿ ಬಯೋಸೆಂಟರ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ನಾನು ಬಿನ್ಸ್ ಇಟ್ಕೊಂಡು ಈ ಥರ ಹಸಿ ಕಸನ ಗೊಬ್ಬರ ಮಾಡ್ಬೋದು ಅಂತ ಕಲ್ತ್ಕೊಂಡೆ. ಸೊ ಪಕ್ಕದ ಮನೆಯವ್ರ ಹತ್ರನೂ ಮಾತಾಡಿದಾಗ ಅವರೇ ನಾನು ಕೊಡ್ತೀನಿ ಅಂತಂದರು. ಸೊ ಆ ಥರ ಡೆವಲಪ್ ಮಾಡಿಕೊಂಡು 5 ಇಯರ್ಸಿಂದ ಇದು ಮಾಡ್ತಾಯಿದ್ದೀನಿ. ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ಮಡ್ ಪಾಟ್ಸ್, ದೆನ್ ವೆನ್ ಐ ಕೇಮ್ ಟು ಅತ್ತಿಬೆಲೆ ನನ್ನ ಫ್ರೆಂಡ್ಸು ಸುಕನ್ಯಾ ಮತ್ತು ಗೀತಾ ದೇ ವೆ ವೆರಿ ಸಪೋರ್ಟಿವ್. ಅವ್ರೇನು ಹೇಳಿದ್ರು ಅಂದರೆ ದೊಡ್ಡದಾಗೆ ಮಾಡೋಣ, ಹೆಂಗಿದ್ರು ಖಾಲಿ ಸೈಟ್ಗಳು ತುಂಬ ಇದೆ, ಪಕ್ಕದಲ್ಲಿರೋ ಸೈಟಲ್ಲಿ ನಾವು ದೊಡ್ಡ ಬ್ಯಾರಲ್ ಅದಿಟ್ಕೊಂಡು ಮಾಡೋಣ ಅಂದ್ಬಿಟ್ಟು ಆಮೇಲೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲ ಮನೆಗೂ ಹೋಗಿ ಮಾತಾಡಿಸಿ ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ ರೆಡಿ ಆದರು ನಮಗೆ ಹಸಿ ಕಸ ಕೊಡೋಕ್ಕೆ. ಸೊ ಆ ಬ್ಯಾರಲಲ್ಲಿ ಹಸಿ ಕಸ ಹಾಕಿದ್ಮೇಲೆ ವಿ ವೇ ಕನ್ಫ್ಯೂಸ್ಡ್. ಮೈಕ್ರೋಬ್ಸ್ ಪೌಡರ್ ಹಾಕುವಾಗ ಖರ್ಚು ಜಾಸ್ತಿ ಆಗ್ತಾಯಿತ್ತು, ಏನು ಮಾಡೋಣ ಅಂತ ಗೊತ್ತಾಗಿಲ್ಲ. ಆಮೇಲೆ ಪುರಸಭೆ ಹತ್ರ ಮಾತಾಡಿದಾಗ ದೇ ಗೇವ್ ಅಸ್ ಕಲ್ಚರ್, ಅದನ್ನು ಹಾಕಿ ವಿ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಇನ್ ಲಾರ್ಜ್ ಕ್ವಾಂಟಿಟಿ. ಮತ್ತು ಯಾರ್ಯಾರು ಹಸಿ ಕಸ ಕೊಡ್ತಾಯಿದ್ರು ಅವರಿಗೆಲ್ಲ ಫ್ರೀಯಾಗಿ ನಾವು ಕಂಪೋಸ್ಟ್ ಕೊಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಮ್ಮ ಸುತ್ತಮುತ್ತ ಇರೋ ಗಿಡಗಳಿಗೂ ಹಾಕೋಕ್ಕೆ ಶುರು ಮಾಡಿದ್ವಿ. ಸೊ ಇವಾಗ ಏನಾಗಿದೆ ಅಂದರೆ ಕಸ ಜಾಸ್ತಿ ಆಗ್ಬಿಟ್ಟು, ಹಸಿ ಕಸ ಜಾಸ್ತಿ ಆಗ್ಬಿಟ್ಟು ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾಯಿದೆ. ಸೊ ಲಾಸ್ಟ್ ವೀಕ್ ನಾವು ಬಂದು ಪುರಸಭೆಲಗೆ ವಿ ಸ್ಪೋಕ್ ಟು ದೆಮ್ ರಿಗಾರ್ಡಿಂಗ್ ಹೌ ಟು ಕಂಟಿನ್ಯೂ ದಿಸ್ ಫರ್ದರ್, ಯಾವ ಥರ ಸೇಲ್ ಮಾಡ್ಬೋದಾ, ಫಾರ್ಮರ್ಸಿಗೆ ಕೊಡ್ಬೋದಾ ಅಂತೆಲ್ಲ ಡಿಸ್ಕಷನ್ ಮಾಡಿದ್ವಿ. ದೇ ವೆರಿ ಸಪೋರ್ಟಿವ್, ನಮ್ಮ ದೇ ವಿಲ್ ಗೆಟ್ ಬ್ಯಾಕ್ ಟು ಅಸ್ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಇವಾಗ ನಾವು ಇನ್ನೂ ಏನಂತ ಕೇಳ್ಕೊತಾ ಇದ್ದೀವಿ ಅಂದರೆ ಇವಾಗ ಬರೀ 15 ಮೆಂಬರ್ಸ್ ಅಷ್ಟೇ ಇರೋದು, ಇನ್ನು ಮುಂದಕ್ಕೂ ಎಲ್ಲರೂ ಆಲ್ಮೋಸ್ಟ್ 100+ ಮನೆಗಳಿದೆ ಅಲ್ಲಿ ನಮ್ಮ ಲೇಔಟಲ್ಲಿ, ಅವರು ಪ್ಲಸ್ ಸುತ್ತಮುತ್ತ ಮನೆಗಳೆಲ್ಲರೂ ರೆಡಿ ಆದರೆ ವಿ ಕ್ಯಾನ್ ಪ್ರೊಡ್ಯೂಸ್ ಇನ್ ಅ ವೆರಿ ಲಾರ್ಜ್ ಕ್ವಾಂಟಿಟಿ. ಮತ್ತು ಪುರಸಭೆಗೂ ಆ್ಯಸ್ ದೆ ಟೋಲ್ಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಆಲ್ಸೋ. ಯಾವ ಥರ ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ದೇ ಗೇವ್ ಅಸ್ ಇನ್ಫಾರ್ಮೇಶನ್ ಇನ್ನೂ ಈ ಥರ ಮಾಡ್ಬೋದು, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ರೆಡಿ ಮಾಡಿ ಅಂತೆಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಅವ್ರು ಏನು ಮಾಡಿದ್ರು ಅಂದರೆ ಕಲ್ಚರ್ ಕೊಟ್ಟರು ನಮಗೆ, ಮೈಕ್ರೋಬ್ಸ್ ಪೌಡರ್ ಬದಲು ಕಲ್ಚರ್ ಹಾಕಿ ನೋಡಿ ಅಂದ್ಬಿಟ್ಟು ಅವರು ಹೆಲ್ಪ್ ಮಾಡಿದ್ರು ನಮಗೆ, ದೊಡ್ಡ ಕ್ಯಾನ್ ಕಲ್ಚರ್ ಎಲ್ಲ ಕೊಟ್ಟು. ಸೊ ಆವಾಗ ನಮಗೆ ಕಾಸ್ಟ್ ಕಮ್ಮಿ ಆಯಿತು ಕಲ್ಚರ್ ಕೊಟ್ಟಾಗ. ಆಮೇಲೆ ಪ್ರತಿ ಸತಿನೂ ಬಂದು ನೋಡ್ತಾಯಿದ್ರು, ಚೆಕ್ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ದೀವ, ಇನ್ನು ಯಾವ ಥರ ರೆಡಿ ಮಾಡ್ಬೋದು, ಕರೆಕ್ಷನ್ಸ್ ಹೇಳ್ತಾಯಿದ್ರು. ಯಾಸ್ಮಿನ್ ಮೇಡಮ್ ಮತ್ತು ಶಹನಾಸ್ ಮೇಡಮ್ ಎಲ್ಲ ಸತಿನೂ ಬಂದು ಮಾತಾಡಿ ನಮಗೆ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಇವಾಗ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ ನಮಗೆ ಇವಾಗ ಸೊಸೈಟಿಗೆ ಕೊಡ್ಬೋದಾ ಇಲ್ಲ ಫಾರ್ಮರ್ಸಿಗೆ ಡೈರೆಕ್ಟ್ ಕೊಡ್ಬೋದಾ ಅಂತಲೂ ಅವರು ನಮ್ಮ ಹತ್ರ ಡಿಸ್ಕಸ್ ಮಾಡಿದರು. ದ್ಯಾಟ್ ಈಸ್ ಅ ನೆಕ್ಸ್ಟ್ ಸ್ಟೆಪ್. ಇವಾಗ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗ್ತಾ ಇದೆಯಲ್ವಾ, ಸೊ ದ್ಯಾಟ್ ಈಸ್ ಅ ನೆಕ್ಸ್ಟ್ ಸ್ಟೆಪ್ ದ್ಯಾಟ್ ದೇ ಗೋಯಿನ್ ಟು. ಆ್ಯಕ್ಚುಲಿ ನಮಗೆ ಇವರು ಪುರಸಭೆಯಿಂದ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ಏನಂದರೆ ತಿಂಗಳು ತಿಂಗಳು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಇನ್ನೂ ಏನಾದರೂ ಬೇಕಾ ನಮ್ಮ ಕಡೆಯಿಂದ ಹೆಲ್ಪ್ ನೀವು ನಮ್ಮ ಕಡೆ ಹೇಳಿ, ಇನ್ನೂ ಬಿನ್ಸ್ ಏನಾದರೂ ಬೇಕಿದ್ರೆ ಇನ್ನೂ ಅದನ್ನು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ ಪುರಸಭೆಯಿಂದ.
ಅವ್ರು ಅದು ಯಾಸ್ಮಿನ್ ಮ್ಯಾಮು ಮತ್ತು ಶಹನಾಜ್ ಮ್ಯಾಮು ಇವರಿಬ್ಬರು ರೆಗ್ಯುಲರಾಗಿ ಬಂದು ನೋಡ್ಕೊತಾ ಇರ್ತಾರೆ, ಎಲ್ಲ ಮಾತಾಡ್ತಿರ್ತಾರೆ ನಮ್ಮ ಹತ್ರ, ಫೋನಲ್ಲೂ ಕಾಂಟ್ಯಾಕ್ಟ್ ಇರ್ತಾರೆ ಏನಾದರೂ ಬೇಕಾ ಏನು ಏನಾದರೂ ಹೆಲ್ಪ್ ಮಾಡಬೇಕಾ ಅಂತ. ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಅತ್ತೆಬೆಲೆ ಪುರಸಭೆ ಕಾರ್ಯಾಲಯದಿಂದ ಸ್ವಚ್ಛತಾ ಹಿ ಸೇವಾ 2024 ಅಡಿಯಲ್ಲಿ ಸ್ವಚ್ಛತೆ ಕಿ ಭಾಗಿದಾರಿ ಅನ್ನೋ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಮ್ಮ ವಾರ್ಡ್ ನಂಬರ್ 6 ಮಹಿಳೆಯರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. 2 ವರ್ಷದಿಂದ ಸತತವಾಗಿ ನಾವು ಕಂಟಿನ್ಯೂಸ್ ಆಗಿ ನಾವು ಕಂಪೋಸ್ಟಿಂಗ್ ನಿಮ್ಮ ಪಾರ್ಕಲ್ಲಿ ಕಂಪೋಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿದಾಗ ಅವರೇ ಖುದ್ದು ಬಂದಾಗಿ ಕಮ್ಯುನಿಟಿ ಕಂಪೋಸ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಹಸಿ ಕಸದಿಂದ ಅವರೆಲ್ಲ ಗೊಬ್ಬರ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ 2 ಇಯರ್ಸಲ್ಲಿ ಅವರೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮತ್ತು ಅವರು ಸ್ವಂತವಾಗಿ ಹೋಗಿ ಮನೆಗಳಿಗೆ ಹೇಳಿ ಲೇಔಟಲ್ಲಿ ಬರೋ ಲೇಡೀಸ್ಗೆಲ್ಲ ಏನು ಬೆಟ್ ವೇಸ್ಟ್ ಇರುತ್ತೆ ನಮಗೆ ಕೊಡಿ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಎಲ್ಲ ಒಂದು 15-16 ಮೆಂಬರ್ಸ್ ಕಮ್ಯುನಿಟಿ ಕಂಪೋಸ್ಟಿಂಗಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ಸಿಂಗಲ್ ಹೌಸ್ ಅವರು ಕೂಡ ಯಾವುದು ಪಾಟ್ ಕಂಪೋಸ್ಟಿಂಗ್ ಆಗಲಿ ಅಥವಾ ಬೇರೆ ಬೇರೆ ವಿಧದಲ್ಲಿ ಎಲ್ಲ ಕಂಪೋಸ್ಟಿಂಗ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಈ ಮೂಲಕ ನಾನು ಸಾರ್ವಜನಿಕರು ಕೇಳೋದೇನಂತ ಹೇಳಿದ್ರೆ ರಸ್ತೆ ಬದಿಗಳಲ್ಲಿ ಈ ಕಟ್ಟಿ ಎಲ್ಲ ಮೂಟೆ ಮೂಟೆಗಳು ತಂದು ಹಾಕ್ತೀರ, ಅದ್ರ ಬದಲು ಈ ಥರ ಆ್ಯಸ್ ಎ ಮಾಡಲಾಗಿ ನಿಮ್ಮ ಮನೆಗಳಲ್ಲಿ ನೀವೇ ಗೊಬ್ಬರ ಮಾಡಿಕೊಂಡು ಹಸಿ ಕಸದಿಂದ ಗೊಬ್ಬರ ಮಾಡಿಕೊಂಡು ಒಣಕಸನ ರೀಸೈಕಲ್ ಮಾಡೋದು ಅಥವಾ ಗುಜರಿ ಅವ್ರಿಗೆ ಕೊಡೋದು ಈ ಥರ ಮಾಡಿದರೆ ನಮಗೂ ನಮಗೆ ಪುರಸಭೆಗೆ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ, ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗಲಿ ಏನಾದರೂ ಮಾಡ್ಬೋದು. ಸೊ ಎಲ್ಲರೂ ಹಸಿ ಕಸನ ಗೊಬ್ಬರ ಮಾಡಿ ಒಣಕಸನ ರೀಸೈಕಲ್ ಮಾಡಿ ತಾವು ಕೂಡ ಅದನ್ನು ನಿವಾರಣೆ ಮಾಡುವಲ್ಲಿ ಉತ್ತಮ ಹೆಜ್ಜೆ ಇಟ್ಟಿದ್ರಿ, ಸಾರ್ವಜನಿಕ ಗೊಬ್ಬರ ಪರಿವರ್ತನೆ ಮಾಡೋದಿಲ್ಲ ಏನಂತಾರೆ ಸರ್? ನಾವಂತೂ ಡೈಲಿ ಪೇಸ್ಟನ್ನು ತೆಗಿತಾ ಇದ್ದೀವಿ, ನಾವು ಬೆಳ್ಳಲ್ಲಿಗೆ ಕಳಿಸ್ತಾ ಇದ್ದೀವಿ. ಮತ್ತು ಆದಷ್ಟು ನಾವು ಅವೇರ್ನೆಸ್ ಅಂತೂ ಈಗ ನಾವು ಜಾಥಾ ಕಾರ್ಯಕ್ರಮ ಮತ್ತು ಎಲ್ಲನೂ ಇದು ಮಾಡ್ತಾ ಇದ್ದೀವಿ. ಮತ್ತು ಪೆನಾಲ್ಟೀಸು ಮತ್ತು ನೆಕ್ಸ್ಟು ಅವರು ಈಗ ಸಾರ್ವಜನಿಕರು ಯಾರು ಬಂದು ತಗೊಬಂದು ಹಾಕಿದ್ರು ಅದಕ್ಕೂ ಕೂಡ ದಂಡ ವಿಧಿಸ್ಲಿಕ್ಕೆ, ಮತ್ತು ನಾವು ಆರ್ ಟಿ ಓಗೆಲ್ಲ 2-ವೀಲರಲ್ಲಿ ತಂದು ಹಾಕೋದು ಕಾರಲ್ಲಿ ತಂದು ಹಾಕೋದು ಎಲ್ಲ ಮಾಡ್ತಾರೆ, ಅದಕ್ಕೆ ನಾವು ಆರ್ ಟಿ ಓಗೆ ಸೀಸಿಗೆ ಬರೀತಾ ಇದ್ದೀವಿ. ಸೊ ಇದನ್ನ ನಾವು ಪುರಸಭೆಯಿಂದ ನಾವೆಲ್ಲ ಕ್ರಮ ವಹಿಸ್ತಾ ಇದ್ದೀವಿ. ಸಾರ್ವಜನಿಕರು ಎಲ್ಲ ಒಟ್ಟುಗೂಡಿದ್ರು ಒಟ್ಟುಗೂಡಿ ಎಲ್ಲ ಇದು ಮಾಡಿದ್ರೆ ಎಲ್ಲ ಒಂದು ಹಂತಕ್ಕೆ ಬರುತ್ತೆ, ಇಲ್ಲಾಂದರೆ ನಾವೇ ಪುರಸಭೆಯವರು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಕೈ ಜೋಡಿಸ್ಬೇಕು, ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರ ಮಾಡಬೇಕು.